ನೋಡಿ ಶ್ರೀ ಎಲ್ರಿ ಯಾವ್ದಂತ್ರಿ ಲೊಕೇಶನ್? ಅಯ್ಯೋ ಗೊತ್ತಿಲ್ಲ, ನಿಮ್ಗೂ ಗೊತ್ತಾಗ್ತಿಲ್ವಾ? ಇಲ್ಲ ನನಗೆ ಗೊತ್ತಾಗ್ತಿಲ್ಲ. ಇಲ್ಲ ಬಾಬಾ ಅಂತ ಹೇಳ್ತಾರೆ. ಅರ್ಧ ಗಂಟೆ ಆಯ್ತು ನಾನು ಬಂದು ವೇಟ್ ಮಾಡ್ಕೊಂಡು. ಹೌದಾ? ನಾನು ಬಂದು 20 minutes ಆಯ್ತು ಅಷ್ಟೇ. ಆ ಕಡೆ ಅನ್ಸುತ್ತೆ, ಬನ್ನಿ ನೋಡೋಣ. ಸರಿ, ಇದು ಹಿಂಗೆ ತೋರಿಸ್ತಿದೆ. ಹೌದು, ಏನು ಕಾನ್ಸೆಪ್ಟ್ ಏನೋ ರೆಡಿ ಮಾಡ್ಕೊಂಡಿದ್ದೀರಾ ಇದಕ್ಕೆ ಅಥವಾ ಏನು ಕತೆ? ಏನೂ ಇಲ್ಲ, ನನಗಂತೂ ತಲೆ ಕೆಟ್ಟು ಹೋಗ್ತಾ ಇದೆ. ಇವನಂತೂ ಡೈರೆಕ್ಟ್ ಇದ್ದಾನಲ್ಲ, 3 ತಿಂಗಳು ಅಂತೇಳಿ ಇವಾಗ 2 ವರ್ಷ ಆಯ್ತು, 2 ವರ್ಷ ರುಪ್ತಾ ಇದ್ದಾನೆ. ಇವಾಗಲೂ ನೋಡಿ ಲೇಟ್ ಅಂತೆ. ಯಾಕೆ? ನನ್ನ ಕಾಲಲ್ಲಿ ಇದ್ದೆ. ಓ, ಅವ್ರ ಜೊತೆನಾ? ಕೇಳಿಸ್ಕೊಂಡು ನಿಮ್ಮ ಕತೆ. ಇಲ್ಲಿ ಬಿಡಿ, ಏನು ಮಾಡಂಗಿಲ್ಲ, ಫುಲ್ ಧೈರ್ಯ ಮಾಡಿ ಅತ್ಲಾಗೆ. ಏನಾಗುತ್ತೆ ಆಗ್ಲಿ, ಗೊತ್ತಿದೆ ಅವ್ರಿಗೆ. ಒಪ್ಕೊಂಡಿರೋದಲ್ಲ, ಒಪ್ಸಿರೋದು. ಹೌದಾ? ನೋಡಿ, ಅವರೇ ಕಾಲ್ ಮಾಡ್ತಿದ್ದಾರೆ. ಮಾತಾಡ್ಲಾ? ಆಮೇಲೆ ಮಾತಾಡ್ತೀನಿ ಬಿಡಿ. ಮಾತಾಡ್ರಿ. ಅಲ್ಲ, ಈಗ ನೋಡಿ ಫಸ್ಟ್ ಎಲ್ಲಿ ಅಂತ ಅನ್ಬಿಟ್ಟು ಅಲ್ಲೇ ಅನ್ಸುತ್ತೆ ನೋಡಿ, ಅಲ್ಲಿ ನಿಂತಿದ್ದಾರೆ ಅವರೇ ಅನ್ಸುತ್ತಲ್ವಾ? ಅಲ್ವಾ? ಹೌದು. ಹಲೋ ಸರ್, ಚೆನ್ನಾಗಿದ್ದೀರಾ? ಕೇಳಿಸ್ಕೊಂಡಿದ್ದಾರೆ ನಿಮ್ ಕತೆ ಅಷ್ಟೇ ಇವತ್ತು. ಯಾಕೋ ಮುಖ ಒಂದ್ ಸ್ವಲ್ಪ ಡಲ್ ಆದಂಗೆ ಕಾಣಿಸ್ತಾ ಇದೆ ಇವತ್ತಿದೆ. ಅಗರ್ ನನ್ ಪ್ರಕಾರ ಇವತ್ತು 5-6 ಇಂಟರ್ವ್ಯೂ ಫಿಕ್ಸ್ ಪಕ್ಕ. ಅಯ್ಯೋ, ಏನ್ ಮಾಡಲ್ಲಪ್ಪ. ಇರ್ಲಿ, ಅಯ್ಯೋ ಒಂದ್ ಎಳ್ನೀರ್ ಇದೆ, ಬನ್ನಿ ಒಂದ್ ಎಳ್ನೀರ್ ಕುಡ್ಕೊಂಡು ತಗೋಣ. ಕೊಡ್ತೀರಾ? ಒಳಗಡೆ ಹೀಟ್ ಫಿಕ್ಸ್ ಅಂತೀರಾ? ಹೌದು. ನಿಮ್ಗೆ ಸಪ್ಲೈ ಶಂಕರ ಅಂತ ಟೈಟಲ್ ಏನಕ್ಕೆ ಇಷ್ಟ ಆಯ್ತು? ಯೂನಿಕ್ ಆಗಿದೆಯಲ್ಲ ಅಲ್ವಾ, ನಂಗೂ ಇಷ್ಟ ಆಯ್ತು ಅಂತೀರಾ. ಸಪ್ಲೈ ಅಂಡ್ ಅದಕ್ಕೆ ಆಪ್ಟ್ ಆಗಿದೆ. ಸುಮ್ಮನೆ ಒಂದೇನೋ ಒಂದು ಟೈಟ್ಲ್ ಇಟ್ಟು ಅದ್ರ ಮೇಲೆ ಸಿನಿಮಾ ಮಾಡ್ಕೊಂಡು ಹೋಗ್ಬೇಕು ಅಥವಾ ಚೆನ್ನಾಗಿದೆ ಟೈಟ್ಲು ಮಾಡೋಣ ಅಂತಲ್ಲ, ಸಿನಿಮಾದಲ್ಲಿ ಏನಿದೆ ಅದಕ್ಕೆ ರಿಲೇಟೆಡ್ ಆಗಿರೋ ತರ ಇರೋದ್ರಿಂದ ಅದರಲ್ಲೂ ಬಾರ್ ಸಪ್ಲೈ ಚೆನ್ನಾಗಿದಲ್ಲ. ಕೆಲಸ ಮಾಡೋಣ, ಒಂದು ಸ್ವಲ್ಪ ಹಿಂಗೆ ಮಾತಾಡ್ಕೊಂಡಿರೋಣ. ಆ ಕ್ವಾಟ್ಲೆ ನನ್ನ ಮಗನ ಹತ್ರ ಹೋಗೋಕ್ಕಿಂತ ಮುಂಚೆ ನಾವು ಒಂದು ಸ್ವಲ್ಪ ರಿಫ್ರೆಶ್ ಆಗ್ಬಿಡೋಣ. ಬೇಡ, ಬನ್ನಿ, ಅಲ್ಲಿ ನೋಡ್ತೀರ ನಿಂತ್ಕೊಂಡು. ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ಬೇಕಿತ್ತು ನಾನು. ನಿಮ್ಗೆ ಹೀರೋಯಿನ್ ನಾನೇ ಅಂತ ಗೊತ್ತಾದಾಗ ನಿಮ್ ರಿಯಾಕ್ಷನ್ ಹೆಂಗಿತ್ತು? ಏನದು? ಏನು ಆ ದಿನಗಳನ್ನ ನೆನ್ಸ್ಕೊಂತ ಇದ್ದೆ ಗೊತ್ತಾಗಿ ದಿನಗಳ ಅಂದ್ರೆ ಏನದು, ಏನ್ ಎಕ್ಸ್ಪ್ರೆಷನ್? ಬಹಳ ಖುಷಿ. ನಿಮ್ ಡೈರೆಕ್ಟರ್ ಹತ್ರ ಹಾಕೊಡ್ತೀನಿ ರೀ, ಮಾಡ್ತೀನಿ ಪಕ್ಕ. ಸರ್ ಬಂದೆ ಬಂದೆ. ಅಲ್ಲ ಅದು ಓಕೆ, ಹಾಕೊಡ್ತೀನಿ ಪಕ್ಕ. ನಿಮ್ಗೆ ಏನಕ್ಕೆ ಈ ಸಿನಿಮಾ ಇಷ್ಟ ಆಯ್ತು, ಏನಕ್ಕೆ ಒಪ್ಕೊಂಡ್ರಿ ನೀವು? ನನ್ಗ ನನ್ ಕ್ಯಾರೆಕ್ಟರ್ ಟೀಚರ್ ಅಲ್ವಾ, ಅದಕ್ಕೆ. ಅಂಡ್ ಆಲ್ಸೋ ನೀವ್ ಇದೀರಲ್ಲ ಫೇರ್, ಅದಕ್ಕೆ. ನೋಡಿ ನಾನು ಎಷ್ಟು ಚೆನ್ನಾಗಿ ಹೇಳ್ತೀನಿ ನೀವು. ಅಲ್ಲ ನಾನು ಅಟ್ಲೀಸ್ಟ್ ನೆನ್ಸ್ಕೊಬೇಕಲ್ವಾ ಏನಾಗಿತ್ತು ಅಂತ. ಹೇಳಿ ಹೇಳಿ, ಹೆಂಗಿತ್ತು ರಿಯಾಕ್ಷನ್? ತುಂಬಾ ಖುಷಿ ಆಯ್ತು. ಈಗ ಸುಮ್ಮನೆ ಹೇಳ್ತೀವಿ, ಸೆಕೆಂಡ್ ಟೈಮ್ ಯೋಚನೆ ಮಾಡಿ ಆನ್ಸರ್ ಮಾಡ್ತೀವಿ. ಇಲ್ಲ ಇಲ್ಲ, ಫಸ್ಟ್ ಟೈಮೇ ಸರ್ಗೆ ಹೇಳಿದ್ದೆ ಸರ್, ನೋಡೋಣ ಓಕೆ ಅನ್ಸಿದ್ರೆ ಮಾಡೋಣ, ಇಲ್ಲ ಅಂತ ಹೇಳಿದ್ರೆ ರಿಪ್ಲೇಸ್ ಮಾಡ್ಬಿಡಿ ಅಂತ ಹೇಳಿದ್ದೆ. ಓಕೆ ಓಕೆನಮ್ಮ, ಡಿಸೈನ್. ಹೌದಾ? ಓಕೆ. ಸೊ ಇದು ಬಾರ್ ಸಪ್ಲೈಯರ್ ಅಲ್ವಾ, ಸೊ ಸಪ್ಲೈಯರ್ ಅಂತಂದಾಗ ನಿಮ್ಗೆ ಮೂವಿ ಸಿನಿಮಾ ಏನಾದ್ರು ಡ್ರಿಂಕ್ಸ್ ಮಾಡಿದೀರಾ ಇಲ್ವಾ? ಸಪ್ಲೈಯರ್ ಅಂದ್ರೆ ಡ್ರಿಂಕ್ಸ್ ಮಾಡ್ಬೇಕ ಕೇಳ್ದೆ. ಅಲ್ಲ ಹೇಳ್ತಾರಮ್ಮ ಕೇಳ್ದೆ. ಅಲ್ಲ ಓಕೆ, ಸಿನಿಮಾ ಇಲ್ಲ ಬೇರೆ ಕಡೆ ಬೇಗ ಆನ್ಸರ್ ಮಾಡ್ಬೇಕು ಕ್ವಿಕ್ ಆಗಿ. ನೋಡಿ, ನಾವು ಅಲ್ದೆ ಇರೋ ವಿಷಯಗಳು ನಮ್ಗದು ತಾಗದು ಇಲ್ಲ, ಒಳಗಡೆ ಕ್ವಶನ್ ಹೋಗಲ್ಲ. ಓಕೆ, ನೈಸ್. ಮತ್ತೆ ಹೇಳಿ, ನಿಮ್ಗೆ ಸಿನಿಮಾಲಿ ತುಂಬಾ ಇಷ್ಟ ಆಗಿದಂತ ಒಂದ್ ಶಾರ್ಟ್ ಯಾವ್ದು? ಆತರ ಎಲ್ಲ ಫ್ರೇಮ್ ಚೆನ್ನಾಗಿ ಮಾಡಿದ್ದಾರೆ. ಶಾರ್ಟ್ ಅಲ್ಲಿ ನನ್ ತುಂಬಾ ಪರ್ಸನಲಿ ನಂದು ಆಕ್ಟಿಂಗ್ ಇರ್ಬೋದು, ಫ್ರೇಮ್ ಇರ್ಬೋದು, ಎಲ್ಲ ತುಂಬಾ ಇಷ್ಟ ಆಯ್ತು. ನಾವು ಒಂದ್ ಶಾರ್ಟ್, ಅದು ಸಸ್ಪೆನ್ಸ್ ಇದೆ, ಅದನ್ನ ಹೇಳಂಗಿಲ್ಲ. ಯಾವ್ದು ಹೇಳಿ? ನಂಗೆ ಗೊತ್ತಿರುತ್ತೆ ಇದು. ಅದೇ ಲಾಸ್ಟ್ ಸೀನ್ ನಂಗೆ ಇಷ್ಟ, ಫೇವರೇಟ್ ಅದು. ಆಮೇಲೆ ಸಿನಿಮಾಲಿ ನಿಮ್ಗೆ ನಿಮ್ ಕ್ಯಾರೆಕ್ಟರ್ ಬಿಟ್ಟು ಬೇರೆ ಯಾವ ಕ್ಯಾರೆಕ್ಟರ್ ತುಂಬಾ ಇಷ್ಟ? ಆಬ್ವಿಯಸ್ಲಿ ನಿಮ್ದು ಇಷ್ಟ ಆಗುತ್ತೆ. ನಿಮ್ ಪೇರ್ ಅಂದ್ಮೇಲೆ ಅಂತನಾ? ಓಕೆ, ಅದನ್ ಬಿಟ್ಟು ಇನ್ನ ನಮ್ಮ ಗೋಪಾಲಕೃಷ್ಣ ದೇಶಪಾಂಡೆ ಅವ್ರದ್ದು ಗೋಪಾಲ್ ದೇಶಪಾಂಡೆ ಸರ್ ಅಂಡ್ ಆಲ್ಸೋ ನಿಮ್ ಕ್ಯಾರೆಕ್ಟರ್ ಇಷ್ಟ ಆಯ್ತಾ? ಫಸ್ಟ್ ನನ್ ಕ್ಯಾರೆಕ್ಟರ್ ಇಷ್ಟ, ಸೆಕೆಂಡ್ ನಿಮ್ ಕ್ಯಾರೆಕ್ಟರ್ ಇಷ್ಟ, ಥರ್ಡ್ ಗೋಪಾಲ್ ದೇಶಪಾಂಡೆ ಸರ್ ಇಷ್ಟ. ನಿಮ್ಗೆ ಡೈರೆಕ್ಟರ್ ಮೇಲೆ ತುಂಬಾ ಕೋಪ ಇರುವಂತ ವಿಷಯ ಯಾವ್ದು? ತುಂಬಾ ಕೋಪನಾ ಹೇಳ್ಬೇಕಾ ಇದು? ತುಂಬಾ ಕೋಪ ಅಂದಾಗ ಏನು ಇಲ್ಲ ಅಂದ್ರೆ, ತುಂಬಾ ಅರ್ಲಿ ಮಾರ್ನಿಂಗ್ ಬರ್ತಿದ್ದೆ, ಬಟ್ ಶಾರ್ಟ್ ಒಂದಿನ ಮಾತ್ರ, ಒಂದೇ ಒಂದು ಈವ್ನಿಂಗ್ ಶಾರ್ಟ್ ಇತ್ತು. ಅವತ್ತು ತುಂಬಾ ವೇಟ್ ಮಾಡ್ಕೊಂಡು ಕಾಯ್ಕೊಂಡ್ ಕೂತಿದ್ದೆ, ಅದೊಂದ್ ಸ್ವಲ್ಪ ಬೇಜಾರಾಗಿತ್ತು ಅಷ್ಟೇ. ನೀವ್ ವೇಟ್ ಮಾಡ್ಕೊಂಡಿದ್ರಿ? ವೇಟ್ ಒಂದಿನ? ನೀವು ಡೈಲಿ ಇರ್ತಿದ್ರ? ಅಲ್ಲ,
ಅವ್ರು ಎಷ್ಟು ದಿವಸ ಕದಿದಾರೆ ಅಂತ ನೆನ್ಸ್ಕೊಂಡೆ. ರಿಯಾಲಿಟಿ ಏನಿಲ್ಲ, ಬಾರ್ದಿತ್ತಲ್ಲ ಅವತ್ತು, ಬಾರಲ್ಲಿ ಇದ್ನಲ್ಲ, ಅದಕ್ಕೆ ನಾವತ್ ಮುಖ ಇಷ್ಟಾಗ್ಬಿಟ್ಟಿತ್ತು. ಏನಿಲ್ಲ, ಆ ದಿನನೇ ರೊಮ್ಯಾನ್ಸ್ ಸೀಕ್ವೆನ್ಸ್ ಇಟ್ಟಿದಾರಲ್ರಿ, ನೆಕ್ಸ್ಟ್ ಡೇ ಆದ್ರೂ ಪೋಸ್ಟ್ ಮಾಡ್ ಮಾಡ್ಬೋದಿತ್ತಾ? ಹೋಗ್ಲಿ ಬಿಡಿ, ಆಗೋಯ್ತಲ್ಲ. ಮತ್ತೆ ಇನ್ನೇನ್ ಸಮಾಚಾರ? ಮತ್ತೆ ಏನಿಲ್ಲ, ಎಳ್ನೀರಂತೂ ಕೊಡಿಸ್ಲಿಲ್ಲ ನೀವು ನಂಗೆ, ಕಾಣ್ತಾನೆ ಇದ್ರಲ್ಲಿ. ಇಲ್ಲ ಇಲ್ಲ, ಇವಾಗ ಕೊಡಿಸ್ತೀನಿ. ಸರಿ ಬನ್ನಿ ಹೋಗೋಣ, ವೇಟ್ ಮಾಡ್ತೀರಾ ಆಮೇಲೆ? ಬನ್ನಿ ಸರ್, ಬನ್ನಿ. ಸರ್ ಬನ್ನಿ. ಒಳ್ಳೇದ ಹೇಳಿರ್ತೀವಿ ಸರ್, ಎಲ್ಲ ಕಡೆ ಹಲೋ, ಆಲ್ರೆಡಿ ಹೇಳಾಯ್ತು. ಏನ ನಂಗೆ ಹಿಂಗೆ ಕುಡಿಯಕ್ ಇಷ್ಟ, ಆದ್ರೆ ಎಲ್ಲ ಕೇಳ್ಕೊಂಡ್ಬಿಡ್ತೀನಿ. ಓಕೆ ಓಕೆ. ಇಲ್ಲ ಇದು ಹೋಗಿದ್ರಿ ನೀವು ಔಟ್ ಆಫ್ ಇದು ಕ್ರಿಕೆಟಾ? ಓ, ನಿಮ್ಗೆ ಏನ್ ಜಿಮ್ಗೆ ಹೋಗಿದ್ರ ಹೆಂಗೆ? ನೀವು ಮಸ್ತಾಗೆ ಮಾಡ್ತಿರೋ ತಾನೆ, ಆಸ್ ಯೂಶುವಲ್ ಆ ಥರ ಇದು ಮಾಡ್ಕೊಳೋಣ. ಯಾರ ದಾರಿ ಹೋಗ್ರೆ ಯಾರೋ ಮಾತಾಡಿರ್ತಾರೆ, ನೀವೇನ್ರು ನಮ್ಮ ಬಗ್ಗೆ ತಿಂಗಳ ಅನ್ಬಿಟ್ಟು 2 ವರ್ಷ ಏನೋ ಏನೋ ಹೇಳಿದ್ರಿ ಸರ್. ಅಲ್ಲ, ಅವರು ನನಗಿಂತ ಮುಂಚೆ ಅವರು ಟೀಮ್ ಜಾಯ್ನ್ ಆಗಿ ಟ್ರಾವೆಲ್ ಆಗಿದ್ರಲ್ಲ, ಆ ಜರ್ನಿ ಬಗ್ಗೆ ಹೇಳ್ತಾ ಇದ್ರು. ಸೂಪರ್ ಅದೇ ಸರ್, ಹೇ ಅದ್ರ ಬಗ್ಗೆ ಬರೀ ಬಾಯಲ್ಲಿ ಅದು ಹೆಂಗ್ ಸರ್ ಮಾತಾಡಕ್ಕ? ಅಲ್ಲ, ಎಳ್ನೀರ್ ಕುಡ್ದೆ ಮಾತಾಡ್ಬೇಕಲ್ಲ. ಇನ್ನೊಂದು ತಗೋತೀರಾ? ಅವಾಗ ಜಾಸ್ತಿ ಮಾತಾಡ್ಬಿಡ್ತೀನಿ, 2 ವರ್ಷಕ್ಕೆ ಸಾಕು. ಸೊ ಮದೇ ಸರ್, ಇವಾಗ ಯಾವ್ದೇ ಸೆಟಪ್ ಆಗಿ ಅದೇ ಇವತ್ತು ಒಂದು 6 ಇಂಟರ್ವ್ಯೂ ಇದೆ, ಕಷ್ಟ ಇಲ್ಲ ತಂದ್ಬಿಟ್ರಲ್ಲ. ಎಸ್, 6 ಇಂಟರ್ವ್ಯೂ ಮಾಡ್ಬಿಡೋಣ, ಎಲ್ಲೂ ಕಂಪ್ರೂ ಆಗ್ಬಿಡಿ, ಚೆನ್ನಾಗಿ ಮಾತಾಡಿ, ಜನರನ್ನ ಫುಲ್ ಅಟ್ರಾಕ್ಟ್ ಮಾಡ್ಬಿಡಿ, ಜನ ಓಡ್ಬಂದು ಟಿಕೆಟ್ ತಗೊಂಡು ನೋಡ್ಬೇಕು, ಹಂಗಿರ್ಬೇಕು ನಿಮ್ ಇಂಟರ್ವ್ಯೂ. ಓಕೆ, ಹಬ್ಬ ಆಗ್ಬಿಡುದು. ಹೌದಾ? ಆ ಥರ ಏನು ಮಾಡ್ತೀರಾ ಕಾಸ್ಟ್ಯೂಮ್ ನಿಮಗೆ? ಸರ್, ನಮ್ಮ ಸಿನಿಮಾದಲ್ಲಿ ಏನು ಶಾರ್ಟ್ ಯೂಸ್ ಮಾಡಿದ್ರು ಸರ್? ಆ ಥರ ಎಲ್ಲ ಬೇಡ ಇವರು. ನಾನು ಕೇಳ್ತಾರೆ ಸರ್, ಎಲ್ಲ ಇವಾಗ ರಿಯಾಲಿಟಿ ಅಬ್ಸರ್ವ್. ಇವರು ಪ್ರೊಡ್ಯೂಸರ್ ಸರ್ ಹತ್ರ ಏನಂದ್ರು, ಸರ್ 100 ಕಾಸ್ಟ್ಯೂಮ್ ತರ್ತೀನಿ ಸರ್ ಅಂತ. ಪ್ರೊಡ್ಯೂಸರ್ ಸರ್ ಕೇಳ್ತಾರೆ, ಎಲ್ಲಪ್ಪ ಬಟ್ಟೆನೇ ಕಾಣ್ತಾ ಇಲ್ಲ, ಕಾಸ್ಟ್ಯೂಮ್ ಇಲ್ಲಿದೆ ಕೇಳ್ತಾರೆ. ಕ್ಯಾರೆಕ್ಟರ್ ಹಂಗೆ ತಾನೇ ಬೇಕಿದ್ದು. ಇರ್ಲಿ ಇರ್ಲಿ, ಇನ್ನೇನೇನು ಮಾಡಿ ನಿಲ್ಲಿಸ್ತೀರ ನಮ್ಮನ್ನ? ನನ್ನ ಕಾನ್ಸೆಪ್ಟ್ ಏನಲ್ಲ ಸರ್, ಸಿನಿಮಾ ಶೂಟಿಂಗ್ ಹಂಗೆ ಮಾಡ್ತೀವಿ, ಪ್ರಮೋಷನ್ ಯಾಕೆ ಹಂಗೆ ಮಾಡಬಾರ್ದು ಅಂತ. ಅಣ್ಣ ಅಂದರೆ ಪ್ರಮೋಷನ್ ನಾನು ಹಂಗೆ ಬರೋದು ಅಂತಾನ? ಅದೇ ಲುಕ್ಕಲ್ಲಿ ಜನ ಇಷ್ಟಪಡ್ತಾರೆ. ಎಲ್ಲೋ ಸರ್ ಅಲ್ಲ ಬೇಡ, ಅದು ಕ್ಯಾರೆಕ್ಟರ್ ರಿವೀಲ್ ಆಗ್ಬಿಡುತ್ತೆ, ಅವ್ರನ್ನ ಅಲ್ಲೇ ನೋಡಲಿ. ಅಟ್ಲೀಸ್ಟ್ ಶರ್ಟ್ ರಿಮೂವ್ ಮಾಡ್ಬೋದು ಸರ್, ಇವ್ರು ಇರೋದ್ರಿಂದ ನಾವು ಹೆಂಗೋ ಬದುಕಿದೀವಿ, ಅಟ್ಲೀಸ್ಟ್ ಇವ್ರಿಗೆ ಮರ್ಯಾದೆ ಹೋಗುತ್ತೆ ಅಂತಾರ ನೀವು ಏನದು ಒಂದ್ ಕನ್ಸರ್ನ್ ಅಲ್ಲ, ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ಸರ್, ನಮ್ ಸಿನಿಮಾ ಯಾವಾಗ ತೋರಿಸ್ತಿದ್ದೀರಾ? ಸಿನಿಮಾ ತೋರಿಸಲ್ಲ ಸರ್, ಕಾಯ್ತಾ ಇದೀವಿ ನೋಡ್ಬೇಕು ಅಂತ. ನೀವು 100 ರೂಪಾಯಿ ಟಿಕೆಟ್ ಕೊಡಿ. ಅಯ್ಯೋ, ಎಲ್ಲ ಫ್ರೀ ಟಿಕೆಟ್, ಫ್ರೀ ಟಿಕೆಟ್ ಅಂತ ಒಂದು 700-800 ಜನ ಸಿನಿಮಾವ್ರೆ ಬರ್ತಾರೆ, ಫಸ್ಟ್ ಡೇನು ಅದೇ ಹೋಗ್ಬಿಡುತ್ತೆ. ಎಲ್ಲ ಕೆಲಸ ಮಾಡಿರ್ತೀವಿ ನಮ್ ಸ್ವಂತ ದುಡ್ಡಲ್ಲಿ, ತಪ್ಪೇನಿಲ್ಲ ಅಲ್ಲ. ಸರಿ, ತಪ್ಪೇನಿಲ್ಲ, ತಪ್ಪೇನಿಲ್ಲ. ಆಕ್ಚುಲಿ ನಮ್ ಸಿನಿಮಾಗಳನ್ನ ನಾವು ದುಡ್ಡು ಕೊಟ್ಟು ನೋಡ್ಬೇಕು ನಾವು. ಗುಡ್ ಪಾಯಿಂಟ್. ಅದು ಯಾರಾದ್ರೂ ಒಂದು ಒಳ್ಳೆ ಹೋಟ್ಲು ಮಾಡ್ತಾರೆ,
ಫಸ್ಟ್ ನೀವೇ ಕಸ್ಟಮರ್ ಆಗಿರ್ತೀರಾ, ನೀವು ತಿನ್ಬಿಟ್ಟು ಬಂದು ಫ್ರೀ ಆಗಂತೂ ಬರಲ್ಲ, ಒಳ್ಳೇದಾಗ್ಲಿ ಚೆನ್ನಾಗಿ ಅಂತ ದುಡ್ಡು ಕೊಟ್ಬರ್ತೀವಿ. ಹಂಗೆ ಅಲ್ವಾ ಸರ್, ನಿರ್ಮಾಪಕರಿಗೂ ಒಳ್ಳೇದಾಗ ನಿಜ ನಾವು ದುಡ್ಡು ಕೊಟ್ಟು ನಮ್ಮನ್ನು 2 ವರ್ಷ ಸಾಕಿದ್ದಾರೆ ಸರ್. ಪೇಪರ್ ಗಂಜಿ ಕೇಳಿದ್ದೆ, ಅವ್ರು ಸ್ವಲ್ಪ ಕಾಯಿ ಕೊಟ್ಬಿಟ್ಟಿದ್ದಾರೆ, ಕಾಯಿ ಇದೆ ಬಿಡಿ, ಅಲ್ಲಿ ಪೇಪರ್ ಇದೆಯಲ್ಲ ಹಾಕೊಂಡು ಸರ್, ಅದ್ರಲ್ಲಿ ಪೇಪರ್ ಗಂಜಿ ಅಂತ ಬರುತ್ತಾ? ನಂಗೆ ಇಷ್ಟ ಸರ್ ಟೀ ಕಾಫಿ ಸರ್, ಆಲ್ಕೋಹಾಲ್ ಅಲ್ಲ. ಇವರು ಬಾರ್ ಸಪ್ಲೈಯರ್ ಅಲ್ಲಿ ಕ್ಯಾರೆಕ್ಟರ್ ಇಂದ ಇನ್ನೂ ಹೊರಗೆ ಬರ್ತಿಲ್ಲ, ಅದೇ ಮಾತಾಡ್ತಿದಾರ ಆಗ್ಲಿಲ್ಲ. ಎಷ್ಟಿದೆ ನೋಡಿ ನೀರು, 25 ರೂಪಾಯಿ ನೋಡಿದ್ದೇನೆ ಕೊಟ್ಟಿರ್ ನೀರು ಅಲ್ವಾ? ನಾವು ಈಗ ಪಾರ್ಟ್ 1 ಅಂತ ಎಲ್ಲ ಕಡೆ ನಾವು ಮೆನ್ಷನ್ ಮಾಡಿಸ್ಬೇಕು ಸರ್, ಎಲ್ಲ ಪೋಸ್ಟರ್ಗಳ ಮೇಲೂ ಎಲ್ಲ ಕಡೆ ಹಾಕ್ಸಿದ್ದೀನಿ. ಸೊ ಹಂಗಾಗಿ ನೀವೆಲ್ಲ ಕಡೆ ಇವಾಗ ಎಲ್ಲ ಇಂಟರ್ವ್ಯೂಗಳಲ್ಲೂ ಪಾರ್ಟ್ 1 ಅನ್ನೋದೇ ಮೆನ್ಷನ್ ಮಾಡಿ. ನನಗೆ ಗೊತ್ತಾಗ್ತಿಲ್ಲ ಸರ್ ಪಾರ್ಟ್ 2 ಏನ್ ಮಾಡ್ಲಿ ಅಂತ, ಕತೆ ಇದೆಯಾ ಸುಮ್ಮನೆ ಏನಾದ್ರು ಮಾಡ್ತೀವಾ, ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಬನ್ನಿ ಓಕೆ, ಏನ್ ಮಾಡೋದು ಸರ್ ಇದೆಲ್ಲ ಇದೇ ಏರಿಯಾ ಎಲ್ಲ ಇಂಟರ್ವ್ಯೂಗಳಲ್ಲೂ ಜನ ಕೇಳ್ತಾರೆ ಸಪ್ಲೈಯರ್, ಈಗ ದೊಡ್ಡ ದೊಡ್ಡ ಸಿನಿಮಾ ಪಾರ್ಟ್ 1 ಪಾರ್ಟ್ 2 ಮಾಡಿದ್ರೆ ಓಕೆ, ಸಪ್ಲೈಯರ್ ಜೊತೆ ನಮ್ಗೆ ಏನ್ ಮಾಡೋದು ನಮಗೆ ಗೊತ್ತಾಗ್ತಿಲ್ಲ. ಈಗ ಪಾರ್ಟ್ ಫಸ್ಟ್ ಬಿಟ್ಬಿಡೋಣ, ಹೆಂಗಿರುತ್ತೆ ರಿಯಾಕ್ಷನ್ ನೋಡೋಣ. ಯಾವಾಗ ರಿಯಾಕ್ಷನ್ ಏನಾದ್ರು ಕಮ್ಮಿ ಆಯ್ತು ಅನ್ಕೊಳ್ಳಿ, ಸಪೋಸ್ ಏನಾದ್ರು ಹೆವಿ ಬಂದ್ಬಿಡ್ತು ಮಾಡ್ಲೇಬೇಕು ಅಂದಾಗ ನೋಡೋಣ. ಸಪೋಸ್ ಬಂದಿಲ್ವಾ, 10 ವರ್ಷ ಆದ್ರೂ ಕತೆ ಇನ್ನ ಸೆಟ್ ಆಗಿಲ್ಲ, ಆದ್ರೆ ಕಿಲೋ ಡೈಲಾಗ್ ಇದೆಯಲ್ಲ ನೋಡ್ಬಿಡೋಣ, ಯಾರು ಕೇಳಲ್ಲ. ಬಟ್ ನಿಮ್ ತಲೆಯಲ್ಲಿ ಏನು ಇಲ್ದೆ ನೀವು ಪಾರ್ಟ್ 2 ಅಂತ ಮಾಡ್ಕೊಂಡಿರಲ್ವಲ್ಲ, ಪಾರ್ಟ್ 2 ಹಾಕಿರಲ್ಲ ಅಲ್ಲ, ಕ್ಲೈಮ್ಯಾಕ್ಸ್ ಇದೆಯಲ್ಲ ಅದು. ಅವತ್ ನೈಟ್ ಯಾವುದೋ ಒಂದು ಸ್ಟ್ರೈಕ್ ಆಯ್ತು ಸರ್, ಅದೇ ಟೀ ಕಾಫಿ ಕುಡಿದಾಗ ಓಕೆ, ಅದಾದ್ಮೇಲೆ ಕತೆ ಬಂದಿಲ್ಲ, ಸ್ಟ್ರೈಕ್ ಆಗಿದ ಪಾಯಿಂಟ್ ಅಲ್ಲಿ ಪಾರ್ಟ್ 2 ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ ಅದಕ್ಕೆ ಎಲ್ಲ ಕಡೆ ಹೊಡೆದ್ಬಿಟ್ಟಿದ್ದೀರಿ. ಬಟ್ ನಮ್ಮ ಅಪ್ಪಗಳಿಗೂ ಕತೆ ಇಲ್ಲ, ಇನ್ನೂ ಕತೆ ಇಲ್ವಾ? ಇಲ್ಲ ಸರ್. ದೀಪಿಕ ಅವರ ನಿಮ್ ಡೇಟ್ಸ್ ಮಾತ್ರ, ಒಂದು ನಾನು ಕತೆ ಬರೆದು ಸ್ಕ್ರಿಪ್ಟ್ ಬರೆದು ಸ್ಕ್ರೀನ್ ಪ್ಲೇ ಮಾಡಿ ನಾನು ಶೂಟಿಂಗ್ ಮಾಡಿ ಇನ್ನೊಂದು 4 ವರ್ಷ ನನ್ನ ಡೇಟ್ ಕೊಟ್ಟು ಸರ್ 2 ಸಿನಿಮಾ ಬುಕ್ ಮಾಡ್ಕೊಂಡು. ನೀವು ಇವರು ಇದ್ದು 4 ಇಯರ್ಸ್ ಸಾಕು ಸಾಕು ಸಾಕಲ್ಲ, 4 ಇಯರ್ಸ್ ಓನ್ಲಿ ಪ್ರಮೋಷನ್ ಒಂದು 6 ತಿಂಗಳು, 4 ವರ್ಷ ಸಾಕು ಅಲ್ಲ ಸರ್. ನೀವು ಇಂಟರ್ವ್ಯೂ ಇವಾಗ ಬನ್ನಿ, ಇನ್ನೊಂದು ಗಂಜಿ ಕುಡಿತೀರ? ನೀವು ಕುಡಿಸಿರೋ ಈ ನೀರೇ ತುಂಬಾ. ನಾನು ಹೋಗಿರ್ತೀನಿ, ನೀವು ಮಾತಾಡಿ, ನಾನು ಹೋಗಿ ಎಲ್ಲ ಸರ್. ಓಕೆ, ಹುಷಾರು ಹುಷಾರು ರೀ, ಎಳ್ನೀರು ಕೊಟ್ಟೋಗಿ ಇರಲಿ ಸರ್. ಇಲ್ಲ ಕುಡಿದು 4 ಇಯರ್ಸ್ ಅಂತ ಲಾಕ್ ಅಪ್, 3 ಮಂತ್ಸ್ ಅಂತ ಬಂದವರು, 2 ವರ್ಷ ಅಕೌಂಟ್ ರುಬ್ಬ ಅವ್ರೆ. ಈಗ ನೋಡಿದ್ರೆ ಪಾರ್ಟ್ 2 ಅಂತ ನೋಡ್ರೆ 4 ಇಯರ್ಸ್ ಅಂತಾನೆ, 8 ಇಯರ್ಸ್ ಮಾಡೋದು ಸರಿ ತಲೆ ಕೂದಲೆಲ್ಲ. ಇಲ್ಲ ಇವಾಗ ಇದು ಇದಾಗಿದೆಯಲ್ಲ ಈ ಸಿನಿಮಾ, ಸೊ ನೆಕ್ಸ್ಟ್ ಸಿನಿಮಾಗೆ ಬೇಗ ಮಾಡ್ಬಿಡ್ತಾರೆ ಬಿಡಿ. ಹಂಗಂತೀರಾ ಪಕ್ಕ? ಅದೇ ನಂಬಿಕೆ ನಿಮಗೆ? ಗೊತ್ತು, ಗೊತ್ತಾಗ್ಬಿಡುತ್ತಲ್ಲ ವರ್ಕ್ ಮಾಡಿದೀವಲ್ಲ. ಯಾಕೋ 1 ವರ್ಷ ಇದೀವಿ, ಯಾಕೋ ಗ್ಯಾಂಗ್ ಚೇಂಜ್ ಮಾಡ್ದಂಗಿದ್ದೀರಾ? ಇಲ್ಲ ಇಲ್ಲ, ನಿಜ ನಿಜ, ನೀವೇ ಹೇಳಿ. ಇರಲಿ, ಡೈರೆಕ್ಟರ್ ಬಂದು ಇವಾಗ ಇನ್ಫ್ಲುಯೆನ್ಸ್ ಮಾಡಿ ನಿಮ್ಮನ್ನ ಗ್ಯಾಂಗ್ ಚೇಂಜ್ ಮಾಡಿಸಿದ್ದಾರೆ ಅಲ್ವಾ? ಸರಿ ನೋಡೋಣ ಏನ್ ಏನೇನ್ ಕ್ವಶನ್ಸ್ ಕೇಳ್ಬೋದು ಅಂತ. ಪ್ರಿಪೇರ್ ಆಗ್ಬೇಕಲ್ವಾ? ಪ್ರಿಪೇರ್ ಏನು, ಒಂದೇ ಒಂದ್ ಕ್ವಶನ್ಸ್ ಕೊಟ್ಟಿಲ್ಲ, ಏನ್ ಕೇಳ್ತಾರೆ ಅನ್ನೋದು ಹೋದ ತಕ್ಷಣ ಸ್ಪಾಂಟೇನಿಯಸ್ ಆಗಿ ಕೊಡ್ಬೇಕು, ಅದು ತಲುವಿಸಿ ಇರೋದು. ಇವಾಗ ಬರ್ಲಾ? ಬನ್ನಿ, ಬರ್ಲ ಅಂತ ನಾನ್ ಬೇಡ್ವಾ? To the city streets, we began to feel the fire. We rise like tall buildings as the chemicals they take us higher. The night's young, it has just begun as she puts her hand in mine. We wanna chase the night.